ಆರ್ಎಸ್ಎಸ್ನ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳು ಭಾಗಿಯಾಗೋದಕ್ಕೆ ಅನುಮತಿ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂಟ್ರೆಸ್ಟಿಂಗ್, ವೆರಿ 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 ಇಂಟ್ರೆಸ್ಟಿಂಗ್. 1966ರಲ್ಲಿ ಅಧಿಕಾರಿಗಳು ಭಾಗವಹಿಸಬಾರದು ಅಂತ ಇಂದಿರಾ ಗಾಂಧಿ ಅವರದ್ದು ಆದೇಶ ಇತ್ತು. 58 ವರ್ಷಗಳ ಹಿಂದಿನ ಆದೇಶವನ್ನು ಮೋದಿ ಸರ್ಕಾರ ರದ್ದು ಮಾಡಿದೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ನಿರ್ಧಾರ ಕೇಂದ್ರ ಸರ್ಕಾರದ್ದು ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪ್ರಧಾನಿ ಮೋದಿಯವರ ನಿಲುವನ್ನು ಟೀಕಿಸಿ ಕೈ ಕಾರ್ಯಕರ್ತರು ಮತ್ತು ಕೈ ನಾಯಕರು ಬಹಳ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಅಧಿಕಾರಿಗಳನ್ನು ಒಂದು ಸಂಘಟನೆಗೆ ಮೀಸಲಿಡ್ತೀರೇನ್ರಿ ಅನ್ನುವ ರೀತಿಯ ಹೋರಾಟ ಅವರದ್ದು. ನೋಡಿ, ಇಟ್ ವಾಸ್ 1966. ಯಾವುದೇ ಅಧಿಕಾರಿಗಳು ಕೂಡ, ಯಾವುದೇ ಗ್ರೇಡ್ನ ಅಧಿಕಾರಿಗಳಾಗಿರ್ಬೋದು, ಸಂಘಟನೆಯ ದೃಷ್ಟಿಯಿಂದ ಇರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರದು ಅನ್ನೋದು. ಯಾಕಂದರೆ ಅದು ಭಾರತದ ಕಾನೂನಿನ ಆಶಯದ ವಿರುದ್ಧವಾಗುತ್ತೆ. ಮತ್ತು ಯಾವುದೇ ಅಧಿಕಾರಿ ಯಾರಾಗಿರ್ತಾರೆ, ಆ ಅಧಿಕಾರಿ ಸಮರ್ಪಣಾ ಮನೋಭಾವವನ್ನು ಸಂಘಟನೆಗಳಿಗೆ ತೋರಿಸಬಾರ್ದು, ಬದಲಿಗೆ ದೇಶಕ್ಕೆ ತೋರಿಸಬೇಕು ಅನ್ನುವ ರೀತಿಯ ಕಾನೂನಾಗಿತ್ತದು. ಆದರೆ ಅದನ್ನು ರದ್ದುಗೊಳಿಸಿದೆ ಇವಾಗ BJP ಸರ್ಕಾರ ಅಥವಾ NDA ಸರ್ಕಾರ. ಇದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ನ ನಾನು ಮುಂದಿನ ಹಂತಗಳಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸುಪ್ರೀಂ ಕೋರ್ಟ್ನಲ್ಲಿ ಯೋಗಿ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಬಿಗ್ ಅಪ್ಡೇಟ್. ನಾವು ಅಂಗಡಿಗಳ ಮಾಹಿತಿಯನ್ನು ಕೊಡುವುದಕ್ಕೆ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಇವರೇನು ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಹಲವು ಕಡೆಗಳಲ್ಲಿ ಅಂಗಡಿ ಮಾಲೀಕರ ಹೆಸರು ಬೋರ್ಡ್ ಹಾಕಬೇಕು ಅಂತ ಒಂದು ಆದೇಶ ಮಾಡಿತ್ತು UP ಸರ್ಕಾರ. ಅದು ಕೂಡ ಕನ್ವರ್ ಯಾತ್ರೆ ಸಂದರ್ಭದಲ್ಲಿ ಅಂಗಡಿಗಳು ಯಾರಿಟ್ಕೊಂಡಿದ್ದಾರೆ, ಅವರ ಹೆಸರೇನು, ಓನರ್ ಹೆಸರೇನು, ಇದು ಬಹಳ ವಿರೋಧಕ್ಕೆ ವ್ಯಕ್ತವಾಗಿತ್ತು. ಇದಾಕಬೇಕು ಅಂತ ಬೋರ್ಡ್ ಹಾಕ್ಬಿಡ್ಬೇಕು ಅಂಗಡಿಗಳ ಮುಂದೆ, ಇಂತಿಂಥವ್ರು ಇಂತಿಂಥವ್ರು. ಸುಪ್ರೀಂ ಕೋರ್ಟ್ನಲ್ಲಿ ಯೋಗಿ ಸರ್ಕಾರಕ್ಕೆ ಈ ನಿಲುವಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಮುಖಭಂಗವಾಗಿದೆ. ಯಾಕೆ ಕೊಡಬೇಕು, ಏನಂತ ಭಾವಿಸಿದ್ದೀರಿ ತಾವು? ಇದು ಒಂದು ಧರ್ಮ ದಂಗಲ್ಗೆ ಏರ್ಪಡುವಂಥ ಸಾಧ್ಯತೆ ಕೂಡ ಇತ್ತು. ಯಾಕೆಂತಂದರೆ ಜನ ಏನು ಮಾತಾಡ್ಕೊಳ್ತಾ ಇದ್ರು ಅಥವಾ ಇನ್ನಿತರರು ಏನು ಮಾತಾಡ್ಕೊಳ್ತಾ ಇದ್ರು, ಓ ಇವರು ಸಮುದಾಯವಾರು ಆಧಾರದ ಮೇಲೆ ಬೇಕು ಬೇಕು ಅಂತಾನೆ, ಅಥವಾ ಕಮ್ಯುನಿಟಿಗಳ ಆಧಾರದ ಮೇಲೆ ಅಥವಾ ಧರ್ಮದ ಆಧಾರದ ಮೇಲೆ ಬೇಕು ಬೇಕು ಅಂತಾನೆ. ಅಂಗಡಿಗಳ ಓನರ್ಗಳ ಹೆಸರು, ರಿಜಿಸ್ಟರ್ ನಂಬರು, ಮತ್ತೊಂದು ಮಗದೊಂದು ಎಲ್ಲ ಯಾತ್ರೆ ಸಂದರ್ಭದಲ್ಲಿ ಪ್ರದರ್ಶಿಸಬೇಕು, ಡಿಸ್ಪ್ಲೇ ಮಾಡಬೇಕು ಅನ್ನುವ ಮಾಲಿಫೈಡ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಇವರು. ವಿಭಜಿಸಬೇಕು ಧರ್ಮಗಳನ್ನು ಅನ್ನುವ ಮಾಲಿಫೈಡ್ ಇಂಟೆನ್ಷನ್ ಇವರಿಗಿದೆ ಅನ್ನುವ ರೀತಿಯಲ್ಲಿ ಭಾಳ ಜನ ತಮ್ಮ ನೋವನ್ನು ಹೊರಗಡೆ ಹಾಕಿದರು. ಮತ್ತು ಘನ ನ್ಯಾಯಾಲಯಕ್ಕೂ ಕೂಡ ಇದು ಹೋಗಿತ್ತು. ಇವಾಗ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಇದು ಅಫ್ಕೋರ್ಸ್ ಫಾರ್ ಶೋರ್ ಯೋಗಿ ಸರ್ಕಾರದ ಆದೇಶಕ್ಕೆ ತೀವ್ರ ಮಟ್ಟದ ಹಿನ್ನಡೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಆರ್ಎಸ್ಎಸ್ನ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳು ಭಾಗಿಯಾಗೋದಕ್ಕೆ ಅನುಮತಿ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂಟ್ರೆಸ್ಟಿಂಗ್, ವೆರಿ 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 ಇಂಟ್ರೆಸ್ಟಿಂಗ್. 1966ರಲ್ಲಿ ಅಧಿಕಾರಿಗಳು ಭಾಗವಹಿಸಬಾರದು ಅಂತ ಇಂದಿರಾ ಗಾಂಧಿ ಅವರದ್ದು ಆದೇಶ ಇತ್ತು. 58 ವರ್ಷಗಳ ಹಿಂದಿನ ಆದೇಶವನ್ನು ಮೋದಿ ಸರ್ಕಾರ ರದ್ದು ಮಾಡಿದೆ. BJP ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ನಿರ್ಧಾರ ಕೇಂದ್ರ ಸರ್ಕಾರದ್ದು ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪ್ರಧಾನಿ ಮೋದಿಯವರ ನಿಲುವನ್ನು ಟೀಕಿಸಿ ಕೈ ಕಾರ್ಯಕರ್ತರು ಮತ್ತು ಕೈ ನಾಯಕರು ಬಹಳ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಅಧಿಕಾರಿಗಳನ್ನು ಒಂದು ಸಂಘಟನೆಗೆ ಮೀಸಲಿಡ್ತೀರೇನ್ರಿ ಅನ್ನುವ ರೀತಿಯ ಹೋರಾಟ ಅವರದ್ದು. ನೋಡಿ, ಇಟ್ ವಾಸ್ 1966. ಯಾವುದೇ ಅಧಿಕಾರಿಗಳು ಕೂಡ, ಯಾವುದೇ ಗ್ರೇಡ್ನ ಅಧಿಕಾರಿಗಳಾಗಿರ್ಬೋದು, ಸಂಘಟನೆಯ ದೃಷ್ಟಿಯಿಂದ ಇರುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರದು ಅನ್ನೋದು.
ಯಾಕಂದರೆ ಅದು ಭಾರತದ ಕಾನೂನಿನ ಆಶಯದ ವಿರುದ್ಧವಾಗುತ್ತೆ. ಮತ್ತು ಯಾವುದೇ ಅಧಿಕಾರಿ ಯಾರಾಗಿರ್ತಾರೆ, ಆ ಅಧಿಕಾರಿ ಸಮರ್ಪಣಾ ಮನೋಭಾವವನ್ನು ಸಂಘಟನೆಗಳಿಗೆ ತೋರಿಸಬಾರ್ದು, ಬದಲಿಗೆ ದೇಶಕ್ಕೆ ತೋರಿಸ್ಬೇಕು ಅನ್ನುವ ರೀತಿಯ ಕಾನೂನಾಗಿತ್ತದು. ಆದರೆ ಅದನ್ನು ರದ್ದುಗೊಳಿಸಿದೆ ಇವಾಗ ಬಿ ಜೆ ಪಿ ಸರ್ಕಾರ ಅಥವಾ ಎನ್ ಡಿ ಎ ಸರ್ಕಾರ. ಇದರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ನ ನಾನು ಮುಂದಿನ ಹಂತಗಳಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸುಪ್ರೀಂ ಕೋರ್ಟ್ನಲ್ಲಿ ಯೋಗಿ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಬಿಗ್ ಅಪ್ಡೇಟ್ ನಾವು. ಅಂಗಡಿಗಳ ಮಾಹಿತಿಯನ್ನು ಕೊಡುವುದಕ್ಕೆ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಇವರೇನು ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಹಲವು ಕಡೆಗಳಲ್ಲಿ ಅಂಗಡಿ ಮಾಲೀಕರ ಹೆಸರು ಬೋರ್ಡ್ ಹಾಕಬೇಕು ಅಂತ ಒಂದು ಆದೇಶ ಮಾಡಿತ್ತು ಯು ಪಿ ಸರ್ಕಾರ. ಅದು ಕೂಡ ಕನ್ವರ್ ಯಾತ್ರೆ ಸಂದರ್ಭದಲ್ಲಿ ಅಂಗಡಿಗಳು ಯಾರು ಇಟ್ಕೊಂಡಿದ್ದಾರೆ, ಅವರ ಹೆಸರೇನು, ಓನರ್ ಹೆಸರೇನು, ಇದು ಬಹಳ ವಿರೋಧಕ್ಕೆ ವ್ಯಕ್ತವಾಗಿತ್ತು. ಇದಾಕಬೇಕು ಅಂತ ಬೋರ್ಡ್ ಹಾಕ್ಬಿಡ್ಬೇಕು ಅಂಗಡಿಗಳ ಮುಂದೆ, ಇಂತಿಂಥವ್ರು ಇಂತಿಂಥವ್ರು. ಸುಪ್ರೀಂ ಕೋರ್ಟ್ನಲ್ಲಿ ಯೋಗಿ ಸರ್ಕಾರಕ್ಕೆ ಈ ನಿಲುವಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಮುಖಭಂಗವಾಗಿದೆ. ಯಾಕೆ ಕೊಡಬೇಕು, ಏನಂತ ಭಾವಿಸಿದ್ದೀರಿ ತಾವು? ಇದು ಒಂದು ಧರ್ಮ ದಂಗಲ್ಗೆ ಏರ್ಪಡುವಂಥ ಸಾಧ್ಯತೆ ಕೂಡ ಇತ್ತು. ಯಾಕೆಂತಂದರೆ ಜನ ಏನು ಮಾತಾಡ್ಕೊಳ್ತಾ ಇದ್ರು ಅಥವಾ ಇನ್ನಿತರರು ಏನು ಮಾತಾಡ್ಕೊಳ್ತಾ ಇದ್ರು, ಓ ಇವರು ಸಮುದಾಯವಾರು ಆಧಾರದ ಮೇಲೆ ಬೇಕು ಬೇಕು ಅಂತಾನೆ, ಅಥವಾ ಕಮ್ಯುನಿಟಿಗಳ ಆಧಾರದ ಮೇಲೆ ಅಥವಾ ಧರ್ಮದ ಆಧಾರದ ಮೇಲೆ ಬೇಕು ಬೇಕು ಅಂತಾನೆ. ಅಂಗಡಿಗಳ ಓನರ್ಗಳ ಹೆಸರು, ರಿಜಿಸ್ಟರ್ ನಂಬರು, ಮತ್ತೊಂದು ಮಗದೊಂದು ಎಲ್ಲ ಯಾತ್ರೆ ಸಂದರ್ಭದಲ್ಲಿ ಪ್ರದರ್ಶಿಸಬೇಕು, ಡಿಸ್ಪ್ಲೇ ಮಾಡಬೇಕು ಅನ್ನುವ ಮ್ಯಾಲಿಫೈಡ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಇವರು. ವಿಭಜಿಸಬೇಕು ಧರ್ಮಗಳನ್ನು ಅನ್ನುವ ಮ್ಯಾಲಿಫೈಡ್ ಇಂಟೆನ್ಷನ್ ಇವರಿಗಿದೆ ಅನ್ನುವ ರೀತಿಯಲ್ಲಿ ಭಾಳ ಜನ ತಮ್ಮ ನೋವನ್ನು ಹೊರಗಡೆ ಹಾಕಿದರು. ಮತ್ತು ಘನ ನ್ಯಾಯಾಲಯಕ್ಕೂ ಕೂಡ ಇದು ಹೋಗಿತ್ತು. ಇವಾಗ ಆ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಇದು ಅಫ್ಕೋರ್ಸ್ ಫಾರ್ ಶೋರ್ ಯೋಗಿ ಸರ್ಕಾರದ ಆದೇಶಕ್ಕೆ ತೀವ್ರ ಮಟ್ಟದ ಹಿನ್ನಡೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.